ಈ ರಾಜ್ಯಸಭೆ ಚುನಾವಣೆಗೆ ಸಹಜವಾಗಿ ಅಭ್ಯರ್ಥಿಗಳು ಹಾಕಿದಾಗ ಅವರು ತಮ್ಮದ ಮಾಸ್ತಿ ಘೋಷಣೆ ಮಾಡಬೇಕಲ್ಲ ಸಭೆಯಲ್ಲೂ ಮಾಡಬೇಕು ಲೋಕಸಭೆಲ್ಲೂ ಮಾಡಬೇಕು ವಿಧಾನಸಭೆಯಲ್ಲೂ ಮಾಡಬೇಕು ಎಲ್ಲದರಲ್ಲೂ ಮಾಡಬೇಕು ಬಟ್ ರಾಜ್ಯಸಭೆ ಅವ್ರ ಮೇಲೆ ಒಂಚೂರು ಕಣ್ಣಿಟ್ಟಿರ್ತಾರೆ ಜೆ ನಮ್ಮ ನಮ್ಮಂಥವ್ರೆಲ್ಲ ಕಣ್ಣಿಟ್ಟಿರ್ತೀವಿ ಯಾಕೆಂದರೆ ಭಾಳ ಶ್ರೀಮಂತರು ಬರ್ತಾರಾ ಪಾಲಿಗೆ ಅವ್ರು ಶ್ರೀಮಂತಿಗೆ ಏನಾರು ನೋಡೋಣ ಅಟ್ಲೀಸ್ಟು ಆಗತ್ತಾ ಬಿಡತ್ತೋ ನಮ್ಮ ಕೈಯ್ಯಲ್ಲಿ ಅಂತ ಸರ್ ಈಗ ಡಿಕ್ಲೇರ್ ಮಾಡಿರೋದ್ರಲ್ಲಿ ಕುಪೇಂದ್ರ ರೆಡ್ಡಿ ರಾಜ್ಯಸಭೆಗೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿದ್ದಾರೆ ಅವ್ರದ್ದು ಏನು ಜಾಸ್ತಿ ಇಲ್ಲ ಇಷ್ಟೇ ಇರೋದು ಒಟ್ಟು ಮೌಲ್ಯ ಒಂದು ಎಂಟುನೂರು ಕೋಟಿ ಇದೆ ಚರಾಸ್ತಿ ಒಂದು ಮುನ್ನೂರೈವತ್ತ್ಮೂರು ಸ್ಥಿರಾಸ್ತಿ ಒಂದು ಇನ್ನೂರು ಇಪ್ಪತ್ತೆರಡು ಚಿನ್ನಾಭರಣ ಒಂದು ಪಾಯಿಂಟ್ ಏಳು ನಾಲ್ಕು ಪತ್ನಿ ಬಳಿ ಮೂರು ಪಾಯಿಂಟ್ ಐದು ಒಂದು ಸಾಲ ಅರವತ್ತೇಳು ಕೋಟಿ ಪತ್ನಿ ಹೆಸ್ರಲ್ಲಿ ಸಾಲ ಒಂದು ನಲವತ್ತೊಂದು ಕೋಟಿ ನಗದೊಂದು ಇಪ್ಪತ್ತೊಂದು ಲಕ್ಷ ಇಷ್ಟಿದೆ ಅವ್ರ ಹತ್ರ ಎಲ್ಲ ರಿಯಲ್ ಎಸ್ಟೇಟು ಏನೇನೋ ಬಿಸ್ನೆಸ್ಗಳು ಅದರಲ್ಲೆಲ್ಲ ಮಾಡಿದ್ದಾರೆ ಸರಿ ಈಗ ಜೆ ಡಿ ಎಸ್ನವ್ರು ಹೇಳಂಗಿಲ್ಲಪ್ಪ ನಮ್ಮದು ಬಡವರ ಪಕ್ಷ ಅಂತ ದೊಡ್ಡ ದೊಡ್ಡವರು ಇದ್ದಾರೆ ರೀ ನಿಮ್ಮ ಪಕ್ಷದಲ್ಲಿ ದೊಡ್ಡ ಬಡವರು ಅಂತ ಹೇಳಬಾರ್ದಾರೆ ಆಲ್ ರೈಟ್ ಎಲ್ಲ ಇಟ್ಸ್ ನಥಿಂಗ್ ಇಲ್ಲೀಗಲ್ ಇನ್ ಇಟ್ ಹಿ ಯಾಸ್ ಮೇಡ್ ಇಟ್ ಲೀಗಲಿ ಹಿ ಡನ್ ಇಟ್ ಇನ್ ಹಿಸ್ ಬಿಸ್ನೆಸ್ ಎಲ್ಲ ಯಾಕಂದರೆ ಈ ದೇಶದಲ್ಲಿ ಭಾಳ ಜನ ಎಲ್ಲಿಂದ ಸಂಪಾದನೆ ಮಾಡಿದ್ರು ಅನ್ನೋದೇ ಗೊತ್ತಾಗಲ್ಲವಲ್ಲ ಅಷ್ಟು ದುಡ್ಡನ್ನು ಅಟ್ಲೀಸ್ಟ್ ಇವರು ನಿಮ್ಗೆ ನಮ್ಗೆ ಲೆಕ್ಕನರು ಸಿಗತ್ತೆ ಎಲ್ಪ್ ಸಾಫ್ಟ್ವೇರ್ ಪಾರ್ಕು ಯಾವುದು ಆಟೋಮೊಬೈಲ್ ಬಿಸ್ನೆಸ್ಸು ಯಾವುದು ರಿಯಲ್ ಎಸ್ಟೇಟು ಯಾವುದು ಆಸ್ತಿ ಅಂತನಾರ ಎಸ್ ಕಾಂಗ್ರೆಸ್ ನಲ್ಲಿ ಇದೀಗ ರಾಜೀನಾಮೆ ಪರ್ವ ಶುರುವಾಗಿದೆ ಮುಂದುವರೆದಿದೆ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ಬ್ರಿಜೇಶ್ ಕಾಳಪ್ಪ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಹಲವು ಅವಕಾಶವನ್ನ ನೀವು ಕೊಟ್ಟಿದ್ದೀರಿ ನನಗೆ ಸಿಕ್ಕ ವೇದಿಕೆಯಲ್ಲಿ ನಾನು ಪಕ್ಷವನ್ನ ಸಮರ್ಥವಾಗಿ ಪ್ರತಿಪಾದಿಸ್ಕೊಂಡು ಬಂದಿದ್ದೀನಿ ಪ್ರಸ್ತುತ ಸನ್ನಿವೇಶದಲ್ಲಿ ನನ್ನ ಉತ್ಸಾಹ ಕ್ಷೀಣಿಸಿದೆ ಹಾಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಸೋನಿಯಾ ಅವರಿಗೆ ರಾಜೀನಾಮೆ ಪತ್ರವನ್ನು ಬರೆದಿದ್ದಾರೆ ಏನೋ ಇವ್ರು ಎಇಿ ಸೇರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಏನು ಮಾಜಿ ಸಚಿವ ಈಶ್ವರಪ್ಪ ಅವರ ವಿಚಾರ ಈಗ ಕೇಸರಿ ಧ್ವಜ ಸಂಕಷ್ಟವನ್ನ ತಂದೊಡ್ಡುವಂಗ್ ಕಾಣಿಸ್ತಾ ಇದೆ ಅವರಿಗೆ ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹರಿಸ್ತೀವಿ ಅಂತ ಹೇಳಿದ್ರು ಈಶ್ವರಪ್ಪ ಅವರ ವಿರುದ್ಧ ದೆಹಲಿಯ ನಾರ್ತ್ ಅವೆನ್ಯೂ ಠಾಣೆಯಲ್ಲಿ ಎಎಪಿ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಕೊಟ್ಟಿದ್ದಾರೆ ಧ್ವಜ ಹಾರಿಸೋದಿಕ್ಕೆ ಪ್ರಪಂಚದ ಎಲ್ ಬೇಕಾರೆ ಹಾರಿಸ್ತೀವಿ ಸ್ವಲ್ಪ ತಡೀರಿ ಕೇಸರಿ ಧ್ವಜ ಹಾರಿಸ್ ನಾವು ಇವತ್ತಿಲ್ಲ ನಾಳೆ ಕೆಂಪು ಕೋಟೆ ಮೇಲೂ ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮ ಅಲ್ ರೈಟ್ ಈಶ್ವರಪ್ಪನವ್ರೇನೋ ಹೇಳಿಕೆ ಕೊಡ್ತಾರೆ ಕರೆಕ್ಟು ಬಟ್ ಈ ಕೇಸನ್ನು ಕಂಡು ಕಂಡು ಕಡೆ ಹಾಕೋದನ್ನ ಒಂಚೂರು ಯೋಚನೆ ಮಾಡ್ಬೇಕು ನೀವು ನಾಳೆ ನಿಮಗೂ ಹಾಕ್ಬೋದು ಏನು ಹೇಳಿಕೆ ಕೊಡ್ತೀರಿ ಕೊಡ್ರಿ ಒಬ್ರು ಒಂದಿನ ಅರವಿಂದ್ ಕೇಜ್ರಿವಾಲು ಒಂದಿನ ಇನ್ಯಾರೋ ಏನೋ ಒಂದು ಹೇಳಿಕೆ ಕೊಡ್ತೀರಿ ಇವರು ಹಾಕ್ತಾರೆ ಇಲ್ಲೂ ಕೊಪ್ಪಳದಲ್ಲಿ ಹಾಕಿಸ್ತಾರೆ ವಿಮಾನದಲ್ಲೂ ಬರಬಾರ್ದು ಹಂಗೆ ಮಾಡ್ತಾರೆ ಒಂದು ಎಂಟೆಂಟು ಗಂಟೆ ಕಾರಲ್ಲಿ ಹೋಗ್ಬೇಕು ಹಂಗೆ ಮಾಡ್ತಾರೆ ಅದು ಹಾಕಿಸ್ಬೋದು ಯು ಶುಡ್ ಥಿಂಕ್ ಈ ಇಂಥ ಸ್ಟೇಟ್ಮೆಂಟ್ಗಳನ್ನು ಅಲ್ಲಿ ಎಳ್ಕೋಬೇಕಾ ಅಂತ ಪ್ರೊಟೆಸ್ಟ್ ಬೇರೆ ಇನ್ನು ಬ್ರಿಜೇಶ್ ಎ ಸ್ಯಾಡ್ ಥಿಂಗ್ ಅಷ್ಟೆ ಕಾಂಗ್ರೆಸ್ಗೆ ಭಾಳ ಲಾಯಲ್ಲಾಗಿ ವರ್ಕ್ ಮಾಡಿದ್ರು ಅವ್ರು ಬಯಸಿದ್ದೆಲ್ಲ ಅವ್ರಿಗೆ ಸಿಕ್ತೋ ಬಿಡ್ತೋ ಟಿಕೆಟ್ ಕೇಳಿದ್ರು ಟಿಕೆಟ್ ಡಿನೈ ಮಾಡಿದ್ರು ಡ್ಯಾಶ್ ಡ್ಯಾಶ್ ಇಗ್ನೋರ್ ಮಾಡ್ಕೊಂಡು ಹೋದರು ಈಗ ಅವ್ರ ದಾರಿ ಅವ್ರು ಕಂಡು ಹಿಡ್ಕೋತಾ ಇದ್ದಾರೆ ಅನಿಸುತ್ತೆ ಆಲ್ ರೈಟ್ ಆಲ್ ದ ಬೆಸ್ಟ್ ಡೂ ವಾಟ್ ಯು ಥಿಂಕ್ ಈಸ್ ರೈಟ್ ಪ್ಲಸ್ ನಿಮ್ಗೆ ಯಾವ್ದು ಖುಷಿ ಕೊಡುತ್ತೋ ಅದು ಮಾಡಿ ಕೆ ಜಿ ಎಫ್ನಲ್ಲಿ ಚೀನದ ಸಾಮ್ರಾಜ್ಯಕ್ಕೋಸ್ಕರ ಬಡದಾಡ್ ಫಿಲಮ್ ಎಲ್ಲ ನೀವು ನೋಡಿದ್ದೀರಿ ನಿಜವಾಗಲೂ ಮಧ್ಯ ಆಫ್ರಿಕಾ ಚೇತ ಚಾಡ್ನಲ್ಲಿ ಹಾಗೆ ಆಗಿದೆ ಗ್ಯಾಂಗ್ ವಾರ್ ಆಗಿ ನೂರಾರು ಜನ ಸತ್ತಿದ್ದಾರೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಎಲ್ಲ ನಿಲ್ಲಿಸಿದ್ದಾರೆ ಈಗ ಬಟ್ ಅಲ್ಲೊಂದು ಅದು ಅದು ಬೇಸಿಕಲಿ ಚಾಡ್ ಎ ಕಂಪ್ಲೀಟ್ಲಿ ಅದೊಂದು ಯುದ್ಧದಲ್ಲಿ ಮುಳುಗಿ ಹೋಗಿರುವ ದೇಶ ಎಮ್ ಎನ್ನು ಚಾಡು ಈ ಥರದ ದೇಶಗಳೆಲ್ಲ ಆಫ್ರಿಕಾಲಿರೋ ಹಲವಾರು ಅಂಥ ಸ್ಮ ಸಣ್ಣ ಸಣ್ಣ ರಾಜ್ಯಗಳು ಸರಿ ದೇಶಗಳು ಮುಳುಗೋಗ್ಬಿಟ್ಟಿವೆ ಇಲ್ಲೀಗಲ್ ಮೈನಿಂಗ್ ಏನಿದೆ ವಿಚ್ ಈಸ್ ಬೋತ್ ಇನ್ ಡೈಮಂಡ್ ಆ್ಯಂಡ್ ಗೋಲ್ಡ್ ಈ ಸಮ್ ಪಾರ್ಟ್ಸಲ್ಲಿ ಸಿಲ್ವರು ಇದೆ ಇಲ್ಲ ಅಂತಲ್ಲ ಇದು ಇಲ್ಲೀಗಲ್ ಮೈನಿಂಗ್ ಇಸ್ ಇಸ್ ಹ್ಯೂಜ್ ಅಯ್ಯೋದ್ಯವಾ ನೈಜೀರಿಯಾ ಈ ಥರದ ಜಾಗದಲ್ಲೆಲ್ಲ ಕೆಲವು ಕಡೆಲೆಲ್ಲ ಇಲ್ಲೀಗಲ್ ಆಯಿಲ್ ವೆಲ್ ಹಾಕ್ತಾರೆ ಬಾವಿ ತೋಡ್ಬಿಡ್ತಾರೆ ಇಲ್ಲೀಗಲಿ ತರ್ಟಿ ಫೈವ್ ಪರ್ಸೆಂಟ್ ಅವ್ರ ಫಾರ್ಟಿ ಪರ್ಸೆಂಟ್ ದೇಶದ ತೈಲ ಉತ್ಪಾದನೆ ಇಲ್ಲೀಗಲ್ ಹಂಗಾಗಿ ಇದೆಲ್ಲ ಇಲ್ಲೀಗಲ್ ವ್ಯವಹಾರಗಳು ನಡೀತಾ ಇರುತ್ತೆ ನಮಗೆ ಸಂಬಂಧವಿದೆ ಅಂತ ಅಲ್ಲ ಸುಮ್ಮನೆ ಸ್ಟೋರಿಗೆ ಪಿಲಮ್ಮಗೆ ಲಿಂಕು ಅಷ್ಟೇ ಎಸ್ ಸಿನಿಮಾದಲ್ಲಿ ನೋಡಿದಂಗೆ ಹೌದು ಇನ್ನು ಭಾರತದ ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ ಏಳು ವರ್ಷಗಳ ಮೊದಲ ಬಾರಿಗೆ ಏಳು ವರ್ಷಗಳ ನಂತರ ಮೊದಲ ಬಾರಿಗೆ ಗ್ರ್ಯಾಂಡ್ ಸ್ಲಾಮ್ ಸೆಮಿಫೈನಲ್ ಅನ್ನು ತಲುಪಿದ್ದಾರೆ ಫ್ರೆಂಚ್ ಓಪನ್ ನಲ್ಲಿ ನೆದರ್ಲ್ಯಾಂಡ್ಸ್ ನ ಸ್ಟಾರ್ ಆಟಗಾರ ಮೆಟ್ವಿ ಮೆಡಲ್ ಕೂಪ್ ಜೊತೆ ಡಬಲ್ಸ್ ಆಡ್ತಾ ಇರುವ ಬೋಪಣ್ಣ ಅವರು ಗ್ಲಾಸ್ ಪೂಲ್ ಹೆನ್ರಿ ಹೆಲಿವಿಯೋ ಅವರ ಜೋಡಿಯನ್ನ ನಾಲ್ಕು ಆರು ಆರು ನಾಲ್ಕು ಏಳು ಮೂರು ಅಂತರದಲ್ಲಿ ಸೋಲಿಸಿದ್ದಾರೆ ನಾಳೆ ಸೆಮಿಫೈನಲ್ನಲ್ಲಿ ಅರೆವಾಲು ಜಿನ್ ಜೋಡಿಯನ್ನ ಬೋಪಣ್ಣ ಜೋಡಿ ಎದುರಿಸುತ್ತೆ ಈ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಂಬಲ್ಡನ್ ಚಾಂಪಿಯನ್ಶಿಪ್ ನಲ್ಲಿ ಬೋಪಣ್ಣ ಜೋಡಿ ಕೊನೆ ಬಾರಿ ಸೆಮಿಫೈನಲ್ ತಲುಪಿತ್ತು